ನಮಸ್ಕಾರ. ಅನ್ಲಾಕ್ ಆಗುವ ಸಿನಿಮಾ ದಿಲೀಪ್ ಅವರ ನಿರ್ದೇಶನದಲ್ಲಿ ನಮ್ಮ ರಾಮರಾಮರ ಖ್ಯಾತಿಯ ಸತ್ಯ ಅವರ ಸಂಭಾಷಣೆ ಬರೆದಿದ್ದಾರೆ. ಮಂಜುನಾಥ್ ಅವರ ನಿರ್ಮಾಣದಲ್ಲಿ ಅವ್ರ ಮಗ ಮಿಲಿಂದ್ ಅವ್ರನ್ನ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಬಹಳ ಒಳ್ಳೆ ಕಥಾಹಂದ್ರ ಇರುವಂತಹ ಒಂದು ಬಹಳ ಇಂಟ್ರೆಸ್ಟಿಂಗ್ ಕತೆ ಇದು. ಮಿಲಿಂದ್ ಸುಮಾರು ಕಲಾವಿದರಿದ್ದೀವಿ, ಸಾಧು ಕೋಕಿಲ ಇದ್ದಾರೆ, ಶೋಭರಾಜ್ ಇದ್ದಾರೆ, ಸುಂದರರು ವೀಣಾ ಸುಂದರರು, ಮತ್ತು ಹೀರೋಯಿನ್ ರ್ಯಾಚೆಲ್, ಭೂಮಿ ಶಕ್ತಿ, ಹಲವಾರು ಕಲಾವಿದರಿದ್ದೀವಿ, ಧರ್ಮಣ ಇದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಮತ್ತು ಭಾಳ ಬೇರೆ ರೀತಿಯಾದಂಥ ಒಂದು ಕತೆ ಮಾಡಿಕೊಂಡಿದ್ದಾರೆ. ಇಲ್ಲಿದೆ, ಜೊತೆಗೆ ಹ್ಯೂಮರ್ ಇದೆ. ಒಂದು ರೀತಿಯಲ್ಲಿ ವಿಡಂಬನಾತ್ಮಕ ಕೆಲವು ಕಡೆ ಹೋಗುತ್ತೆ. ಕತೆ ಕೇಳಿದಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿರ್ಮಾಣದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದಂಗೆ ನಿರ್ಮಾಪಕರು ಸಿನಿಮಾಗೆ ಎಲ್ಲವನ್ನು ಹೊಂದಿಸ್ಕೊಟ್ಟಿದ್ದಾರೆ. ಕಲಾವಿದರನ್ನ ನೋಡ್ಕೊಳ್ಳೋದಾಗಲಿ ಅಥವಾ ಸಿನಿಮಾ ಪ್ರೊಡಕ್ಷನ್ ಏನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ. ದಿಲೀಪ್ ಅವರು ಭಾಳ ಚೆನ್ನಾಗಿ ಸಿನಿಮಾವನ್ನು ಇವತ್ತಿಗೆ ಕ್ಲೈಮ್ಯಾಕ್ಸ್ ಮುಗಿತು, ಅದಕ್ಕೆ ಹೇಳ್ತಾ ಇದ್ದಾನೆ ಭಾಳ ಚೆನ್ನಾಗಿ ಸಿನಿಮಾವನ್ನು ತೆಗೆದಿದ್ದಾರೆ. ಟೋಟಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಈ ಸಿನಿಮಾ ಎಲ್ಲರಿಗೂ ಒಂದು ಒಳ್ಳೆಯ ಅನುಭವ, ಯಾಕೆಂದರೆ ಭಾಳ ವಿಭಿನ್ನವಾದ ಕಥಾಹಂದರ ಇದು. ಅದಕ್ಕೋಸ್ಕರನೇ ಪಾತ್ರಗಳು ಕೂಡ ಎಲ್ಲರೂ ಒಂದು ಮುಖ್ಯವಾದ ಪಾತ್ರ ನಾನೊಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಶೋಭರಾಜ್ ಭಾಳ ಮುಖ್ಯ ಪಾತ್ರ ಮಾಡಿದ್ದಾರೆ. ಸಾಧು ಕೋಕಿಲ್ಲ ಆಫ್ಕೋರ್ಸ್ ಗೊತ್ತಿರೋ ಹಾಗೆ ಅವರು ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಿಲಿಂದ್ ಮೊದಲನೇ ಸಾರಿ ನಾಯಕರಾಗಿ ನಟಿಸಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಸುಮಾರು ಟ್ರೈನಿಂಗ್ ತಗೊಂಡಿದ್ದಾರೆ, ಯಾವುದ್ರಿಂದಲೂ ನನಗೆ ಅವರು ಹೊಸಬರು ಅಂತ ಅನ್ನಿಸ್ಲಿಲ್ಲ. ಸಂಭಾಷಣೆ ಹೇಳೋದಲ್ಲಾಗಲಿ ಅಥವಾ ಆ್ಯಕ್ಟಿಂಗ್ನಲ್ಲಾಗಲಿ ಎಲ್ಲವೂ ಒಂದು ಕಡೆ ಭಾಳ ಸೀಸನ್ಡಾಗಿ ನಟನಾಗಿ ನಟಿಸಿದ್ದಾರೆ. ಭಾಳ ಖುಷಿ ಆಯಿತು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ತನಕ ಮುಗಿದಿದೆ ಇವತ್ತು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ. ಚೆನ್ನಾಗಾಗಬೇಕು ಸಿನಿಮಾ, ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.